ಏನಾಯ್ತು ಸರ್, ಏನ್ ಘಟನೆ ಏನಾಯ್ತು? ಏನಿಲ್ಲ ಸರ್, ಗಾಡಿ ಸಿಗ್ನಲ್ ಅಲ್ಲಿ ಆಫ್ ಮಾಡಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಸ್ವಲ್ಪ ಇದಾಯ್ತು, ಮತ್ತೆ ಆಫ್ ಮಾಡಿ ಸ್ಟಾರ್ಟ್ ಮಾಡಿದೆ, ಒಂದೇ ಸಾರಿ ಅಂಟ್ಕೊಂಡ್ಬಿಡ್ತು. ಒಂದು ಹದಿನೈದು ನಿಮಿಷ ಆಯ್ತು. ಹದಿನೈದು ನಿಮಿಷ ಆಯ್ತು. ಐದು ಫೈರ್ ಸೆಕ್ಷನ್ ಫೋನ್ ಮಾಡಿದ್ರೆ ಐದೇ ನಿಮಿಷದಲ್ಲಿ ಬಂದು. ಏನ ಸಮಸ್ಯೆ ಇತ್ತ ಬಸ್ ಈ ಮೊದ್ಲೇ? ಇಲ್ಲ ಸರ್. ಏನೋ ಸಮಸ್ಯೆ. ನಿಮ್ಮ ಹೆಸರಣ್ಣ? ರಾಜ್ಕುಮಾರ್. ಗಾಡಿ ಸಿಗ್ನಲ್ ದಾಗ ಇಂಜಿನ್ ಆಫ್ ಮಾಡ್ತೀವಿ, ಇಂಜಿನ್ ಆಫ್ ಮಾಡಿ ಸಿಗ್ನಲ್ ಓಪನ್ ಆಯ್ತದ. ಓಪನ್ ಆದ್ಬಿಟ್ಟಿಗೆ ಸ್ಟಾರ್ಟ್ ಮಾಡಿದೀವಿ. ಒಂದ್ ಸರ್ತಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿಲ್ಲ ಗಾಡಿ. ಆಮೇಲೆ ಸ್ಟಾರ್ಟ್ ಮಾಡಕ್ ನೋಡ್ತಾ ಇದಾರೆ, ಒಮ್ಮೆ ಗೇರ್ ಬಾಕ್ಸ್ ದಾಗಿಂದ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟು. ಜನ ಎಲ್ಲ ಇದ್ರು, ಎಲ್ಲಾರನ್ನು ಫಸ್ಟ್ ಇಳಿಸ್ಬಿಟ್ಟಿವಿ. ಬೆಂಕಿ ಕಾಣಿಸೋದ್ಬಿಟ್ಟು ಓಪನ್, ಯಾರಿಗೇನು ತೊಂದರೆ ಆಗಿಲ್ಲ. ಇದ್ರು ಒಂದ್ 30-40 ಜನ ಇದ್ರು ಸರ್ ಗಾಡಿ. ಇದು ರೋಸ್ ಗಾರ್ಡನ್ ಇಂದ ಬರೋದು ಸರ್, ಶಿವಾಜಿನಗರ. ಶಿವಾಜಿನಗರ ಬಸ್ ನಂಬರ್? ಬಸ್ ನಂಬರ್ 1232 ಸರ್. ಇದು 144. ಇದು 144 ಇ. ಯಾರಿಗೇನು ತೊಂದರೆ ಆಗಿಲ್ಲ ಸರ್, ಎಲ್ಲ ಪ್ಯಾಸೆಂಜರ್ ಕೆಳಗೆ ಇಳಿಸಿದೀವಿ. ಯಾರಿಗೆ ಒಂದು ಕೂದಲೇ ಧಕ್ಕೆ ಆಗಿಲ್ಲ ಅಷ್ಟೇ, ಎಲ್ಲರೂ ಶೇಪ್ ಆಗಿ ಇಳಿದೀವಿ. ಬೆಂಕಿನೇ ಹರ್ಸಕ್ಕೆ ಪ್ರಯತ್ನ ಮಾಡಿದೀವಿ, ಆದ್ರೆ ಆರಿಲ್ಲ. ಅದು ಕ್ಯಾನ್ಲೇ ನೀರು ಹಾಕಿದೀವಿ, ಫೈರ್ ಬಿಟ್ರಿ ಇತ್ತು, ಅದನ್ನು ಓಪನ್ ಮಾಡ್ಬೇಕಂದ್ರೆ ಅದು ಅಲ್ಲೇ ಇತ್ತು, ಆಗಿಲ್ಲ. ಅದು ನೀರು ಹಾಕಿದ್ರು ಆರಿಲ್ಲ, ಬೆಂಕಿ ಜಾಸ್ತಿನೇ ಆಯ್ತು. ಅದು ಇಂಜಿನಲ್ಲಿ ಬೆಂಕಿ? ಹಾಂ, ಇಂಜಿನ್ದಾಗ ಬೆಂಕಿ ಆಯ್ತುಬಿಟ್ಟು. ಅಷ್ಟೊತ್ತಿಗೆ 100ಗೆ ಫೋನ್ ಮಾಡಿದ್ವಿ, 101ಗೆ 5 ನಿಮಿಷದಾಗ ಬಂದು ಇದನ್ನು ಮಾಡಿದ್ದಾರೆ ಸರ್. ಅದು ಸಂಜಯ್ ಅಂತ ಸರ್. ಬೆಳಂಬೆಳಗ್ಗೆ BMTC ಬಸ್ ಏನು ದಗದಗಿಸಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ನಗರದ MG ರಸ್ತೆ ಬಳಿ ಒಂದು ಸಿಗ್ನಲ್, ಅನಿಲ್ ಕುಂಬ್ಳೆ ಸಿಗ್ನಲ್ ಬಳಿ ನಿಂತಿದ್ದಂತಹ ಬಸ್ ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿತ್ತು. ಇಂಜಿನ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದನ್ನ ಏನೋ ನಿರ್ವಾಹಕರು ಮತ್ತು ಚಾಲಕರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿ ನಡೆದಿದೆ. ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಈ ಒಂದು ಬೆಂಕಿ ನಂದಿಸೋದು ಕಾರ್ಯದಲ್ಲಿ ತೊಡಗಿದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಪ್ರಾಣಾಪಾಯಗಳು, ಯಾವುದೇ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಗಾಯಗಳು ಆಗಿಲ್ಲ ಅಂತ ನಿರ್ವಾಹಕರು ಮತ್ತು ಚಾಲಕರು ಹೇಳ್ತಾ ಇರುವಂತದ್ದು. ಇದು ಏನು ಏನು ನಾವು ನೋಡಬಹುದು ದೃಶ್ಯದಲ್ಲಿ, ಇನ್ನೂ ಕೂಡ ಒಳಗಡೆ ಹೊಗೆ ಆಡ್ತಾ ಇದೆ. ಇಂಜಿನ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತ ಒಂದು ಶಂಕೆಯನ್ನ ಬಸ್ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳದಲ್ಲಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಇದು ರೋಸ್ ಗಾರ್ಡನ್ ನಿಂದ ಶಿವಾಜಿನಗರ ಕಡೆ ಹೋಗ್ತಾ ಇರುವಂತಹ BMTC ರೂಟ್ ನಂಬರ್ 143 ಈ ಬಸ್ಸು. ಈ ಬಸ್ ನಲ್ಲಿ ಇದೀಗ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಸದ್ಯಕ್ಕೆ ಏನು ಯಾವುದೇ ರೀತಿಯಾಗಿರುವಂತಹ ಪ್ರಾಣಾಪಾಯಗಳಾಗಲಿಲ್ಲ. ಸಂಪೂರ್ಣವಾಗಿ ಸೀಟುಗಳು ಜೊತೆಗೆ ಬಸ್ ನ ಏನು ಬಾಡಿ ಬಿಡಿ ಭಾಗಗಳೆಲ್ಲವೂ ಕೂಡ ಇಲ್ಲಿ ಬೆಂಕಿಯಿಂದ ಸುಟ್ಟು ಕರಕಲಾಗಿರೋದನ್ನ ನಾವು ನೋಡಬಹುದು. ಚಾಲಕ ಏನು ಸ್ವಲ್ಪದ್ರಲ್ಲೇ ಪಾರಾಗಿರುವಂತಹ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಚಾಲಕರ ಆ ಸೀಟ್ ಏನಿದೆ, ಆ ಸೀಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಆ ಗೇರ್ ಏನು ಲಿವರ್ಗಳು ಅವು ಕೂಡ ಸುಟ್ಟು ಕರಕಲಾಗಿದೆ. ಹೀಗೆ ಸಂಪೂರ್ಣವಾಗಿ ಒಂದು ದೊಡ್ಡ ಅನಾಹುತ ನಡೆಯುವಂತ ದುರಂತ ನಡೆಯುವಂತ ಸಂಭವವಿತ್ತು. ಆದ್ರೆ ಚಾಲಕ ಮತ್ತು ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ಅದು ತಪ್ಪಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾವು ನೋಡಬಹುದು ಬಿರುಸಾಗಿರುವಂತ ಅಗ್ನಿ ನಂದಿಸುವಂತ ಕೆಲಸದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ನಿರತರಾಗಿರುವಂತದ್ದು. ಇನ್ನೂ ಕೂಡ ಬೆಂಕಿ ನಂದಿಸುವಂತ ಕೆಲಸ ಮುಂದುವರೆದಿದೆ. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಶಸ್ವಿಯಾಗಿ ನಡೀತಾ ಇದೆ. ಯಾವುದೇ ರೀತಿಯಾಗಿರುವಂತ ಪ್ರಾಣಾಪಾಯ ಆಗಿಲ್ಲ ಅಂತ ನಿರ್ವಾಹಕರು ಮತ್ತು ಚಾಲಕರು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಮತ್ತೊಂದು BMTC ಬಸ್ ನಡು ರಸ್ತೆಯಲ್ಲೇ ಬೆಂಕಿಗಾಹುತಿ ಆಗಿರುವಂತ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ನಮ್ಮ ಬೆಂಕಿ ನಂದಿಸುವಂತ ಕೆಲಸ ಚಾಲ್ತಿಯಲ್ಲಿದೆ. ಯಾವುದೇ ರೀತಿಯಾಗಿರುವಂತಹ ಪ್ರಾಣಾಪಾಯ ಇಲ್ಲಿ ನಡೆದಿಲ್ಲ, ಗಾಯಗಳು ಕೂಡ ಆಗಿಲ್ಲ ಅನ್ನುವಂಥದ್ದು ಬಹಳ ಒಂದು ಏನು ಖುಷಿಯ ವಿಚಾರ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಫೋಟೋ ಹೊಡ್ಕೊಳ್ಳೋ.